ಎಲ್ರಿಗೂ ನಮಸ್ಕಾರ ನೋಡಬಹುದು ಇವತ್ತು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ನ ಕೊಳ್ಳುವಾಗ ಯಾವ ಒಂದು ಅಂಶಗಳನ್ನು ಕೆಲವು ಅಂಶಗಳನ್ನು ನಾವು ತಿಳ್ಕೊಂಡು ಮೊಬೈಲ್ನ ಬೈ ಮಾಡಬೇಕಾಗುತ್ತೆ ಯಾಕಂದ್ರೆ ಇವಾಗ ನೋಡಬಹುದು ಈಗಿನ ಫೋನ್ಸ್ಗಳಲ್ಲಿ ತುಂಬಾನೇ ಸ್ಪೆಸಿಫಿಕೇಶನ್ ಮತ್ತು ಫೀಚರ್ಸ್ಗಳು ತುಂಬ ಬರ್ತಾ ಇದ್ದಾವೆ ದಿನೇ 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 ಈ ಒಂದು ಫೋನ್ಸ್ಗಳು ಲಾಂಚ್ ಆಗ್ತಿರುವಂಥದ್ದು ನೋಡ್ಬೋದು ನೀವು ಆಫ್ಲೈನ್ ಆಗಿರ್ಬೋದು ಆನ್ಲೈನಲ್ಲಿ ಆಗಿರ್ಬೋದು ಸೊ ಈ ರೀತಿಯಾಗುವಾಗ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಯಾವೊಂದು ಮೊಬೈಲ್ ತೊಗೋಬೋದು ನಾವು ಯಾವುದಿದು ಚೆನ್ನಾಗಿದೆ ಹೇಗೆ ಏನು ಗೊತ್ತಿರಲ್ಲ ಸೊ ನಾನು ನಿಮಗೆ ಮೊದಲೇದಾಗಿ ಏನು ನಿಮಗೆ ಸಜೆಷನ್ ಕೊಡ್ತೀನಿ ಅಂತಂದರೆ ನೀವು ಮೊಬೈಲ್ ಕೊಳ್ಳುವಾಗ ರಿವ್ಯೂ ಮತ್ತು ಅನುಭವ ಅದು ಏನಿರುತ್ತಲ್ಲ ರಿವ್ಯೂ ಫೋನ್ನ ಒಂದು ರಿವ್ಯೂ ಏನೋ ಒಂದು ಫೋನ್ ನಿಮಗೆ ಇಷ್ಟ ಆಗಿರುತ್ತೆ ಸ್ಯಾಮ್ಸಂಗ್ ಕಂಪ್ನಿ ಒಂದು ಇಷ್ಟ ಆಗಿರುತ್ತೆ ಅಂದ್ಕೊಳ್ಳಿ ಆ ಒಂದು ಸ್ಯಾಮ್ಸಂಗ್ ಕಂಪ್ನಿಯ ರಿವ್ಯೂ ಯೂಟ್ಯೂಬ್ಸ್ಗಳಲ್ಲಿ ನೋಡ್ಬೋದು ನೀವು ಟೆಕ್ ಯೂಟ್ಯೂಬರ್ಸ್ ಇರ್ತಾರೆ ಅವ್ರು ತುಂಬಾ ರಿವ್ಯೂಸ್ ಕೂಡ ಮಾಡಿರ್ತವೆ ಅದನ್ನು ಹೋಗಿ ನೀವು ಆ ಒಂದು ಕಂಪ್ಯಾರಿಸನ್ ಮಾಡಿಕೊಂಡು ನೀವು ಫೋನ್ ತೊಗೊಂಡ್ರೆ ಒಳ್ಳೇದಂತಾನೆ ಯಾಕಂದರೆ ಇವಾಗ ಫೋನ್ ತೊಗೊಂಡು ಆಮೇಲೆ 2 ತಿಂಗಳಾದಮೇಲೆ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸೊ ನೀವೆಲ್ಲ ತಿಳ್ಕೊಂಡಾದ್ಮೇಲೆ ನಿಮಗೆ ಒಂದೇನೋ ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಹೋದಪ್ಪ ನಾನು ತೊಗೊಂಡೆ ಅನ್ನೋದು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಅದಕ್ಕೆ ರಿವ್ಯೂ ನೋಡಿ ಅಂತ ಒಂದು ಸಜೆಷನ್ ಕೊಡ್ತೀನಿ ನಿಮಗೆ ಸೊ ಇದಿಷ್ಟಾದಮೇಲೆ ಯಾವೊಂದು ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ ನೋಡಿ ನಾವು ಮೊಬೈಲ್ಗಳನ್ನು ಕೊಳ್ಬೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫುಲ್ ಡೀಟೇಲ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ನೀವು ಯಾವುದೊಂದು ಮೊಬೈಲ್ ಕೊಳ್ಬೇಕಾದ್ರೆ ಅದರೊಂದು ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ ನೋಡ್ತೀವಿ ಸೊ ನಮಗೆ ಮೇನ್ ಪಾಯಿಂಟ್ಸ್ ಆಗಿ ಒಂದು 8 ಪಾಯಿಂಟ್ಸ್ನ ಮೇನ್ ಆಗಿ ಮೇಜರ್ ಆಗಿ ತೊಗೊಂಡಿದ್ದೀನಿ ಸೊ ಅದರಲ್ಲಿ ನೀವು ಮೊಬೈಲ್ಸ್ಗಳನ್ನು ಕೊಂಡ್ಕೊಳ್ಬೋದು ಯಾಕಂದರೆ ಇವಾಗ ನೋಡ್ಬೋದು ನಾನು ನಿಮಗೆ ಮೊದಲೇದಾಗಿ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ ಬ್ಯಾಟ್ರಿ ಆಗ್ತಿರುವಂಥದ್ದು ಮೇನ್ ಪಾಯಿಂಟ್ ಬಂದುಬಿಟ್ಟು ಬ್ಯಾಟ್ರಿ ನಾನು ಯಾಕೆ ಬ್ಯಾಟ್ರಿ ತೊಗೊಂಡೆ ಅಂತಂದರೆ ಇವಾಗ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಈ ಕೊರೋನಾ ಬಂದ ತಕ್ಷಣ ಆನ್ಲೈನ್ ಕ್ಲಾಸಸ್ ಎಲ್ಲರಿಗೂ ಸ್ಟಾರ್ಟ್ ಆಗುತ್ತೆ ಮತ್ತು ಇವನ್ ಟೀಚರ್ಸ್ ಕೂಡ ಆನ್ಲೈನ್ ಕ್ಲಾಸ್ ಮಾಡಬೇಕಾಗತ್ತೆ ಸೊ ಅದರಿಂದ ಬ್ಯಾಟ್ರಿ ಡ್ರೈನ್ ತುಂಬ ಆಗುತ್ತೆ ಒಂದೊಂದು ಫೋನಲ್ಲಿ ನೋಡ್ಬೋದು ಸ್ನ್ಯಾಪ್ ಡ್ರ್ಯಾಗನ್ ಕಡಿಮೆ ಇದ್ದಾಗ ಲೋ ಆ್ಯಂಡ್ ಫೋನ್ ಇರುತ್ತೆ ಸ್ನ್ಯಾಪ್ ಡ್ರ್ಯಾಗನ್ ತುಂಬಾ ಕಡಿಮೆ ಇರುತ್ತೆ ಸೊ ಅವಾಗ ಒಂದು ಬ್ಯಾಟ್ರಿ ಡ್ರೈನ್ ತುಂಬ ಆಗ್ತಿರುತ್ತೆ ಸೊ ಆದ ಕಾರಣ ಇವನದು ಫೋನ್ ತೊಗೊಳ್ತಾ ಇದ್ದರೆ ಬ್ಯಾಟ್ರಿ ಕೆಪಾಸಿಟಿ ನೋಡಿ ತೊಗೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬ್ಯಾಟ್ರಿ ಕೆಪಾಸಿಟಿ ನೀವು ಎಷ್ಟು ರೇಂಜ್ನಲ್ಲಿ ತೊಗೋಬೇಕಂದ್ರೆ 4000 mAh ಬ್ಯಾಟ್ರಿ ಕೆಪಾಸಿಟಿ ನೀವೇನಾದರೂ ತೊಗೊಂಡಿದ್ದೆ ಆಗಿದ್ರೆ ಓಕೆ ಮಿನಿಮಮ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದು ಓಕೆ 3500 ಕೂಡ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವು 5000 ಮತ್ತು 6000 mAh ಬ್ಯಾಟ್ರಿ ಕೆಪಾಸಿಟಿ ತೊಗೊಂಡ್ರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತದೆ ನೀವು ಯಾವ ರೀತಿ ಬ್ಯಾಟ್ರಿನ ಯೂಸ್ ಮಾಡ್ತೀರಂತ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ 4000 ಸಾಕು ಅಂತೀನಿ ಅಥವಾ ನೀವು ಏನಾದರೂ ಫೋನಲ್ಲೇ ವರ್ಕ್ ಮಾಡ್ತಿದ್ರೆ ಪಿ ಸಿ ಇಲ್ಲ ನನಗಂದ್ರೆ ಅಫೋರ್ಡ್ ಮಾಡೋಕೆ ಹಾಕಲ್ಲ ಫೋನಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನೀವು 6000 to 5000 ನಿಮಗೆ ಸಾಕಾಗತ್ತೆ ಅನ್ಕೋತೀನಿ ಒಂದು ದಿನಕ್ಕೆ ನಿಮಗೆ ಆರಾಮಾಗಿ ಕಂಪ್ಲೀಟಾಗಿ ಬರುತ್ತೆ ಸೊ ನೀವು ಬೆಟ್ರ್ ನಿಮಗೆ ಲೋ ಆ್ಯಂಡ್ ಫೋನಲ್ಲಿ ತೊಗೋಬೇಕಂದ್ರೆ 4000 ಈ ಒಂದು ಲೋ ಆ್ಯಂಡ್ ಫೋನಲ್ಲಿ ನೋಡ್ಬೋದು ನೀವು 4000 10000ಕ್ಕಿಂತ ಕಡಿಮೆ ಇರುವಂಥ ಫೋನ್ಸ್ಗಳಲ್ಲೂ ಕೂಡ ಇವಾಗ 4000 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಇರುವಂಥದ್ದು ಸೊ ನೀವು ಆ ಒಂದು ಈ ಒಂದು ರೇಂಜ್ನಲ್ಲಿರುವಂಥ ಬ್ಯಾಟ್ರಿ ಕೆಪಾಸಿಟಿಯನ್ನು ನೀವೇನಾದರೂ ತೊಗೊಂಡಿದ್ದೆ ಫೋನ್ ತೊಗೊಂಡೇ ಆಗಿದ್ದರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇನ್ ಪಾಯಿಂಟ್ ಇದು ಬ್ಯಾಟ್ರಿ ಬಗ್ಗೆ ಸೊ ಇವಾಗ ಸೆಕೆಂಡಾಗಿ ಬಂದರೆ ಸೊ ಫ್ರೆಂಡ್ಸ್ ಇವಾಗ ಡಿಸ್ಪ್ಲೇ ಬಗ್ಗೆ ಅಂತ ಬಂದರೆ ಇವಾಗ ನೋಡ್ಬೋದು ನೀವು ಎಲ್ಲ ಫೋನ್ಸ್ನಲ್ಲೂ ಅಮೋಲ್ಡ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ಸ್ಗಳು ಬರುತ್ತೆ ಇವಾಗ ನೋಡ್ಬೋದು ಮಿಡ್ ಆ್ಯಂಡ್ ಫೋನಲ್ಲೂ ಕೂಡ ಅಮೋಲ್ಡ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ಸ್ಗಳು ಸಿಗ್ತಿರುವಂಥದ್ದು ಮತ್ತು ಆ ಒಂದು ಡಿಸ್ಪ್ಲೇ ಜೊತೆ ರೆಸೊಲ್ಯೂಷನ್ ಜಾಸ್ತಿ ಇರಬೇಕು ರೆಸೊಲ್ಯೂಷನ್ ಅಂದರೆ ನೋಡ್ಬೋದು HD ಇರುತ್ತೆ HD+ ಇರುತ್ತೆ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇ ಫೋನ್ ಏನಂದರೆ ನೀವು ಆರಾಮಾಗಿ ತೊಗೋಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಡಿಸ್ಪ್ಲೇ ಒಂದು ನೋಡಿ ತೊಗೊಳ್ಳಿ ಯಾಕಂದರೆ ಇವಾಗ ನೀವೇನು ಆನ್ಲೈನ್ ಟೀಚಿಂಗ್ ಮಾಡ್ತಿದ್ದೀರಾ ಅಂತಂದರೆ ಡಿಸ್ಪ್ಲೇ ಜಾಸ್ತಿ ಬೇಕಾಗುತ್ತೆ ಇಲ್ಲ ನೀವು ಸ್ಕ್ರೀನ್ ಶೇರ್ ಆಗಿರ್ಬೋದು ಏನೋ ಒಂದು ವಿಡಿಯೋ ತೊಗೊಂಡು ಮಾಡ್ತಿದ್ದೀನಿ ಅಂದರೆ ಡಿಸ್ಪ್ಲೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟು ಮತ್ತು ನಿಮಗೆ ಆನ್ಲೈನ್ ಕ್ಲಾಸ್ ಕೇಳಿಕ್ಕೂ ಕೂಡ ನಮಗೆ ಟ್ಯಾಬ್ ಅಂದು ಅಫೋರ್ಡ್ ಮಾಡಲಿಕ್ಕಾಗಲ್ಲ ನಾನು ಫೋನಲ್ಲೇ ಮಾಡ್ತೀನಿ ಮಲ್ಟಿಪರ್ಪಸ್ಗೆ ಫೋನ್ ಯೂಸ್ ಆಗುತ್ತಂದರೆ ನೀವು ಡಿಸ್ಪ್ಲೇನ ನೋಡಿ ತೊಗೋಬೇಕಾಗತ್ತೆ ಸೊ ಇದೊಂದು ಸೆಕೆಂಡ್ ಮೇನ್ ಪಾಯಿಂಟ್ ಆಗುತ್ತೆ ಸೊ ಇವಾಗ ಥರ್ಡ್ ಒಂದು ಮೇನ್ ಪಾಯಿಂಟ್ ಬಂದುಬಿಟ್ಟು ನಿಮಗೆ ಸ್ಟೋರೇಜು ಈ ಒಂದು ಸ್ಟೋರೇಜ್ ಯಾಕೆ ನಿಮಗೆ ಮೇನ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವಾಗ ನೀವು ನೋಡ್ಬೋದು ಒಂದೊಂದು ಸ್ಟೋರೇಜ್ದು ಪ್ರೊಸೆಸರ್ ಮೇಲೂ ಡಿಪೆಂಡ್ ಆಗುತ್ತೆ ಬಟ್ ನೀವು ಸ್ಟೋರೇಜು ಮಿನಿಮಮ್ ಏನಿಲ್ಲ ಅಂದರೆ 4 GB ಸ್ಟೋರೇಜ್ ಬೇಕಾಗುತ್ತೆ ಯಾಕಂದರೆ ರಾಮ್ ಆಗಿರ್ಬೋದು 64 GB ಆದರೆ ನಡೆಯುತ್ತೆ ಬಟ್ ಮಿನಿಮಮ್ 4 GB ಬೇಕಾಗುತ್ತೆ ಇಲ್ಲ ನೀವು ತುಂಬಾ ವರ್ಕ್ ಮಾಡ್ತೀನಿ ನಾನು ಫೋನಲ್ಲಿ ನಾನು ತುಂಬಾ ಅಪ್ಲಿಕೇಶನ್ಸ್ ಮತ್ತು ಡಾಕ್ಯುಮೆಂಟ್ಸ್ ನಾನು ಇದನ್ನು ಮಾಡಬೇಕು ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅದನ್ನು ಸೇವ್ ಮಾಡಲಿಕ್ಕೆ ಸೊ ನಾನು ಫೋನಲ್ಲೇ ಮಾಡ್ತೀನಿ PDFs ಎಲ್ಲ ಡಾಕ್ಯುಮೆಂಟ್ಸ್ ತುಂಬಾ ಇದೆ ಅದನ್ನು ಸೇವ್ ಮಾಡ್ತೇನೆ ಅಂದರೆ 4 GB ನಿಮಗೆ ಮಿನಿಮಮ್ ಆಗಿ ಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡದೆ ನೀವು ಜಾಸ್ತಿ ಅಂದರೆ 2 GB 3 GB ತೊಗೊಂಡ್ರೆ ಹ್ಯಾಂಗ್ ಮತ್ತು ಸ್ಟ್ರಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೀವು 4 GB ತೊಗೊಂಡ್ರೆ ಪರವಾಗಿಲ್ಲ ನೀವು 6 GB 8 GB ತೊಗೊಂಡ್ರೆ ಅಂದರೆ ನೀವು ಆರಾಮಾಗಿ ಪ್ಲೇ ಮಾಡ್ಬೋದು ಅಥವಾ ನೀವು ಏನಾದರೂ ಇವಾಗ ಏನೊಂದು ಸ್ಟ್ರಾಂಗ್ ಆಗಿರುವಂಥ ಗೇಮ್ ಕೂಡ PUBG ಆಗಿರ್ಬೋದು ಸೊ ಅದಕ್ಕೆಲ್ಲ 6 GB 4 GB ಕೂಡ ಮಾಡ್ತಾರೆ ಸೊ ಅದಕ್ಕಿಂತ ಸ್ಟ್ರಾಂಗ್ ಆಗಿರುವಂಥ ಏನೋ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಏನೋ ಒಂದು ನೀವು
ಡ್ರಾ ಮಾಡ್ತಿದ್ದೀರಂತಂದರೆ 6 GB 8 GB ನಿಮಗೆ ಆರಾಮಾಗಿ ವರ್ಕ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟೋರೇಜ್ ಕೂಡ ನೋಡಿ ತೊಗೊಳ್ಳಿ, ರಾಮ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಅದು 64 GB ಇದ್ದೇ ಇರುತ್ತೆ, ಜಾಸ್ತಿ 128 GB ಇರ್ಬೋದು. ಸೊ ನೀವು ಈ ಒಂದು ರ್ಯಾಮ್ ಬಗ್ಗೆನು ತಲೆ ಕೆಡಿಸ್ಕೋಬೇಕಾಗುತ್ತೆ. ಸ್ಟೋರೇಜ್ 4 GB ಇದ್ದರೆ ಮಿನಿಮಮ್ 4 GB ಇರಬೇಕು. ಸೊ ಈ ರೀತಿ ಒಂದು ಹೊಂದಿರುವಂಥ ಫೋನನ್ನು ಪರ್ಚೇಸ್ ಮಾಡಿ. ಸೊ ಈಗ ಫೋರ್ತ್ ಒನ್ನಾಗಿ ಬಂದುಬಿಟ್ಟು ಪ್ರೊಸೆಸರ್. ಈ ಪ್ರೊಸೆಸರ್ ಬಗ್ಗೆ ತುಂಬ ಹೇಳಬೇಕು, ಯಾಕಂದರೆ ಪ್ರೊಸೆಸರಿಂದನೇ ಎಲ್ಲ ಫೋನ್ ಇದಾಗ್ತಿರುವಂಥದ್ದು. ಯಾಕಂದರೆ ಇವಾಗ ಪ್ರೊಸೆಸರ್ನಲ್ಲೇ ತುಂಬ ಇವು ಬರುತ್ತೆ, ಸ್ನ್ಯಾಪ್ ಡ್ರ್ಯಾಗನ್ ಬರುತ್ತೆ, ಮೀಡಿಯಾಟೆಕ್ ಬರುತ್ತೆ. ನಾನು ನಿಮಗೆ ಪ್ರಿಫರ್ ಮಾಡುವಂಥ ಪ್ರೊಸೆಸರ್ ಯಾವುದಂದ್ರೆ ಸ್ನ್ಯಾಪ್ ಡ್ರ್ಯಾಗನ್. ನಾನು ಮಾತ್ರ ಅದನ್ನೇ ಪ್ರಿಫರ್ ಮಾಡ್ತೀನಿ. ಈ ಒಂದು ಸ್ನ್ಯಾಪ್ ಡ್ರ್ಯಾಗನ್ನಲ್ಲಿ ನಿಮಗೆ ಹೈ ಆ್ಯಂಡ್ ಪ್ರೊಸೆಸರ್ ಬರುತ್ತೆ, ಮತ್ತು ಮಿಡ್ ಆ್ಯಂಡ್ ಪ್ರೊಸೆಸರ್ ಬರುತ್ತೆ. ಸೊ ಅವಾಗ ನೀವು ಪ್ರೊಸೆಸರ್ ತೊಗೊಳ್ಳೋವಾಗನೇ ಒಂದು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಪ್ರೊಸೆಸರ್ ಮೆನ್ಷನ್ ಮಾಡಲ್ಲ, ಅಂದರೆ ಮಾಡ್ತಾರೆ ಬಟ್ ಅದಕ್ಕೆ ಕಡಿಮೆ ಹೆಚ್ಚು ಕಡಿಮೆ ಕೊಟ್ಟಿರ್ತಾರೆ. ಸೊ ಹೈ ಆ್ಯಂಡ್ ಪ್ರೊಸೆಸರ್ ಅಂದರೆ ನಿಮಗೆ ಇವಾಗ ಸ್ನ್ಯಾಪ್ ಡ್ರ್ಯಾಗನ್ 845 ಆಗಿರ್ಬೋದು, 855 ಸ್ನ್ಯಾಪ್ ಡ್ರ್ಯಾಗನ್ ಆಗಿರ್ಬೋದು, ಮತ್ತು ಈ ರೀತಿಯಲ್ಲಿ ಹೈ ಆ್ಯಂಡ್ ಬರುವಂಥದ್ದು. ಮತ್ತು ಮಿಡ್ ಆ್ಯಂಡ್ ಪ್ರೊಸೆಸರ್ನಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 710 ಮತ್ತು 775 ಮತ್ತು 730 ಈ ರೀತಿ ಇರುವಂಥದ್ದು, 712 ಕೂಡ ಇರುವಂಥದ್ದು. ಮತ್ತು ಏನು 675ಕ್ಕಿಂತ ಕಡಿಮೆ ಏನು ಪ್ರೊಸೆಸರ್ ಇರುತ್ತಲ್ಲ ಸ್ನ್ಯಾಪ್ ಡ್ರ್ಯಾಗನ್, ಅದನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಯಾಕಂದರೆ ಅದು ತುಂಬಾ ಲೋ ಆಗಿ ವರ್ಕ್ ಆಗ್ತಿರುವಂಥದ್ದು. ಸೊ ನಿಮಗೆ ಅದು ಏನಾಗುತ್ತಂದರೆ ಉರಿದೋಗ್ಬಿಡುತ್ತೆ, ಯಾಕಂದರೆ ಇರಿಟೇಷನ್ ಆಗುತ್ತೆ. ಯಾಕಂದರೆ ಇವಾಗ ಫೋನ್ ಯೂಸ್ ಮಾಡಿದ್ರೆ ತುಂಬಾ ಹ್ಯಾಂಗ್ ಆಗ್ತಿರುತ್ತೆ, ಪ್ರೊಸೆಸರ್ ಅದು ಚೆನ್ನಾಗಿ ಮೂವ್ ಆಗಲ್ಲ. ಸೊ ನಿಮ್ಮ ಮೂವ್ ಆಗಲೇ ನಿಮ್ಗೆ ತಲೆ ಕೆಡುತ್ತೆ. ಸೊ ಅದರಿಂದ ಪ್ರೊಸೆಸರ್ ನೀವು ಹೈ ಆ್ಯಂಡ್ ಪ್ರೊಸೆಸರ್ ಇರುವಂಥ ತೊಗೋಬೋದು. ಆದರೆ ಇವಾಗ ನೀವು 15,000 ಒಳಗೇ ಹೈ ಆ್ಯಂಡ್ ಪ್ರೊಸೆಸರ್ ಸಿಗ್ತಿರೋದ್ರೆ ನಿಮಗೆ 712 ಸಿಗುತ್ತೆ, 730 ಪ್ರೊಸೆಸರ್ ಸಿಗುವಂಥದ್ದು. ನಾನು ನಿಮ್ಗೆ ಪ್ರೆಫರ್ ಮಾಡೋದು ಸ್ನ್ಯಾಪ್ ಡ್ರ್ಯಾಗನ್. ಸೊ ಒಂದು ಪ್ರೊಸೆಸರನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಒಂದು ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ನ ನಾನು ಪ್ರೆಫರ್ ಮಾಡ್ತೀನಿ. ಹೈ ಆ್ಯಂಡ್ ಪ್ರೊಸೆಸರ್ ತೊಗೊಂಡ್ರೆ ನಿಮಗೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಷ್ಟ. ಅಂದರೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ ಈ ರೀತಿ ಆ ರೀತಿ ಹ್ಯಾಂಗ್ ಔಟ್ ಏನೂ ಆಗಲ್ಲ. ಸೊ ಪ್ರೊಸೆಸರ್ನ ನೋಡಿ ತೊಗೊಳ್ಳಿ. ಸೊ ನೆಕ್ಸ್ಟ್ ಫಿಫ್ತ್ ಒಂದು ಬಂದುಬಿಟ್ಟು ಕ್ಯಾಮ್ರಾ. ಫಿಫ್ತ್ ಮೇನ್ ಪಾಯಿಂಟ್ ಬಂದುಬಿಟ್ಟು ಕ್ಯಾಮ್ರಾ. ಕ್ಯಾಮ್ರಾ ಅಂದರೆ ನೋಡ್ಬೋದು ನೀವು ತುಂಬ ಜಾಸ್ತಿ ಜನ ಕ್ಯಾಮ್ರಾ ಚೆನ್ನಾಗಿರೋದನ್ನೇ ನೋಡಿ ಕ್ಯಾಮ್ರಾಗೋಸ್ಕರ ಫೋನ್ ತೊಗೋತಿರ್ತಾರೆ ಒಬ್ಬರು ಜಾಸ್ತಿ ಜನ. ಅಂದರೆ ಇವಾಗ ನೋಡ್ಬೋದು ಫೋಟೋಗ್ರಾಫರ್ ಆಗಿರ್ಬೋದು, ಅಥವಾ ನಮಗೆ ಅದ್ರ ಬಗ್ಗೆ ಎಡಿಟಿಂಗ್ ಆಗಿದೆ ಅಂತ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಫೋಟೋಗ್ರಾಫರ್ ಬಗ್ಗೆ ಇಂಟ್ರೆಸ್ಟ್ ಏನಾದರೂ ಇದೆ, ಫೋಟೋ ತೆಗೆದು ನಿಮಗೆ ಒಂದು ಪ್ಯಾಷನ್ ಇತ್ತು ಅಂತ ಅಂದರೆ ನೀವು ಕ್ಯಾಮ್ರಾ ಒಂದು ಚೆನ್ನಾಗಿರುವಂಥ ಕ್ಯಾಮ್ರಾನ ತೊಗೊಂಡು ನೀವು ಫೋನ್ನ ಕೂಡ ತೊಗೊಳ್ಬೋದು. ಇದರಲ್ಲೂ ಹೈ ಆ್ಯಂಡ್ ಬರುತ್ತೆ. ನಿಮಗೆ ಹೈ ಆ್ಯಂಡ್ ಫೋನ್ಗಳಂತಂದರೆ ಮೆಗಾಪಿಕ್ಸೆಲ್ ಹೊಂದಿರುವಂಥ ಫೋನ್ಗಳು ಕೂಡ ಬರುತ್ತೆ, ಅದರಲ್ಲಿ ಮೆಗಾಪಿಕ್ಸೆಲ್ ಇರುತ್ತೆ. ಬಟ್ ನೋಡಿನೂ ತೊಗೋಬೇಕಾಗುತ್ತೆ. ಬಟ್ ಅವರು ಸೆನ್ಸರ್ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಯಾಮ್ರಾದಲ್ಲಿ ಏನು ಮಾಡ್ತಾರೆ ಅಂದರೆ ಅಷ್ಟು ಮೆಗಾಪಿಕ್ಸೆಲ್ ಇಷ್ಟು ಮೆಗಾಪಿಕ್ಸೆಲ್ನ ಕೊಡ್ತಾರೆ. ಬಟ್ ಅದು ಹಾಗೆ ನೋಡಿದರೆ ಅದು ಅಷ್ಟು ಇರುತ್ತೋ ಇಲ್ಲ ಗೊತ್ತಿಲ್ಲ. ಏನೋ ಒಂದು ಅವ್ರದ್ದು ಒಂದು ಇದನ್ನು ಜಾಸ್ತಿ ಡಿಮ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹಾಯ್ ಅಂತ ಹೇಳಿ ಈ ರೀತಿ ಮೆನ್ಷನ್ ಮಾಡಿರ್ತಾರೆ. ಬಟ್ ಅದು ಎಷ್ಟು ಸುಳ್ಳು ಎಷ್ಟು ಕರಣ ಅಂತ ನಮಗೂ ಗೊತ್ತಿರಲ್ಲ. ಯಾಕಂದರೆ ತುಂಬ ನೋಡಿದ್ವಿ ಫೋನ್ಸ್ನಲ್ಲಿ ಈ ರೀತಿ ಆಗಿರುವಂಥದ್ದು. ಹಾಯ್ ಪ್ರೊಸೆಸರ್ 64 MP ಮೆಗಾಪಿಕ್ಸೆಲ್ ಅಂತ ಕೊಟ್ಟಿರ್ತಾರೆ. ಅದು ಫೋನ್ ಅಂದರೆ ಪಿಕ್ಚರ್ ಅದು ಇಮೇಜ್ ಸರಿಯಾಗಿ ಬರೋದೇ ಇಲ್ಲ. ಸೊ ಇದರಲ್ಲಿ ನೀವು ಕ್ಯಾಮ್ರಾದಲ್ಲಿ ಸೆನ್ಸರ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂತಂದರೆ ಇವಾಗ ನಮ್ಮ ಕ್ಯಾಮ್ರಾ ಬಗ್ಗೆನೇ ಹೇಳಬೇಕು ಅಂತಂದರೆ ಇವಾಗ ನೀವು ಯೂಟ್ಯೂಬರ್ಸ್ ಆಗಿರ್ಬೋದು, ಟೆಕ್ ಯೂಟ್ಯೂಬರ್ಸ್ ನಿಮಗೆ ಫೋನ್ ರಿವ್ಯೂ ಮಾಡ್ತಿರ್ತಾರಲ್ಲ, ಕ್ಯಾಮ್ರಾ ಒಂದು ನಿಮಗೆ ಸ್ಪೆಸಿಫಿಕೇಶನ್ಸ್ ಕೊಡ್ತಿರ್ತಾರೆ, ಮತ್ತು ಪಿಕ್ಚರ್ಸ್ ಕ್ಲಾರಿಟಿ ನೋಡ್ಕೊಂಡು ನೀವು ಕ್ಯಾಮ್ರಾವನ್ನು ಸಜೆಸ್ಟ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸೆನ್ಸರ್ ಇಂಪಾರ್ಟೆಂಟ್ ಆಗುತ್ತೆ, ಸೆನ್ಸರ್ನ ನೋಡಿ ಸೆನ್ಸರ್ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಳ್ಳಿ. ಕ್ಯಾಮ್ರಾ ಯಾಕಂದರೆ ನಾನು ಈ ರೀತಿ ಆ ರೀತಿ ಅಂತ ಹೇಳಿಕ್ಕೆ ಹೋಗಲ್ಲ, ಯಾಕಂದರೆ ಒಂದೊಂದು ಅವರು ಕೊಟ್ಟಿರೋದೇ ಈ ಬೇರೆ ಇರುತ್ತೆ, ಅದರಲ್ಲಿ ಪಿಕ್ಚರ್ ಕ್ಯಾಪ್ಚರ್ ಆಗಿದ್ದೇ ಬೇರೆ ಆಗಿರುತ್ತೆ. ಸೊ ಅದರಿಂದ ನೀವು ನೋಡಿಕೊಂಡು ರಿವ್ಯೂ ನೋಡಿಕೊಂಡು ತೊಗೊಳ್ಳೋದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ 6th ಬಂದುಬಿಟ್ಟು ಸೆಕ್ಯೂರಿಟಿ ಸೆನ್ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇಷ್ಟು ಏನು 5th ಪಾಯಿಂಟ್ ಹೇಳಿದಲ್ಲ, ಇವು ಮೇನ್ ಮೇಜರ್ ಪಾಯಿಂಟ್. ಇನ್ನು ಮೈನರ್ ಪಾಯಿಂಟ್ ಏನು ಬಂದರೆ ಸೆಕ್ಯೂರಿಟಿ ಸೆನ್ಸರ್ ಅಂತ ಹೇಳೋಕ್ಕೆ ಇಷ್ಟ ಬಂದರೆ ನೀವು ಫಿಂಗರ್ ಪ್ರಿಂಟ್ ಆಗಿರ್ಬೋದು. ಫಿಂಗರ್ ಪ್ರಿಂಟ್ ನೋಡ್ಬೋದು ನೀವು ಈಗಿನ ಒಂದು ಇದರಲ್ಲಿ ಫಿಂಗರ್ ಪ್ರಿಂಟ್ ತುಂಬಾ ಇರೋದು. ಅಂದರೆ ಇವಾಗ 10,000 ಮೇಲೆ ಇರುವಂಥ ಲೆವೆಲ್ನಲ್ಲಿ ನೀವೇನಾದರೂ ಪ್ರೈಸ್ ಲೆವೆಲಲ್ಲಿ ತೊಗೋತಾ ಇದ್ದರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಬರ್ತಿರುವಂಥದ್ದು. ಇಲ್ಲಿ ನಿಮಗೆ 7th 8th ಜನ್ರೇಷನ್ ಏನಾದರೂ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದ್ದರೆ ಆರಾಮಾಗಿ ತೊಗೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದರೆ ಫಿಂಗರ್ ಪ್ರಿಂಟ್ ಏನಾದರೂ ವರ್ಕ್ ಆಗಲಿಲ್ಲ ಅಂದರೆ ಇರಿಟೇಷನ್ ಸ್ಟಾರ್ಟ್ ಆಗಿದೆ, ಅಯ್ಯೋ ಯಾಕೆ ತೊಗೊಂಡು ಹೀಗಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅದಕ್ಕೆ 7th 8th ಜನ್ರೇಷನ್ ಇರುವಂಥ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಅವೈಲೇಬಲ್ ಆಗಿದ್ದರೆ ಸೆಕ್ಯೂರಿಟಿ ಅವೈಲೇಬಲ್ ಆಗಿದ್ದರೆ ನೀವು ಆರಾಮಾಗಿ ತೊಗೋಬೋದು. ಮತ್ತು ಇದರಲ್ಲಿ ನಿಮಗೆ ನೋಡ್ಬೋದು ಇವಾಗ ಜಾಸ್ತಿ ಹೈ ಆ್ಯಂಡ್ ಸೆನ್ಸರ್ ಇರುವಂಥ ಸೆಕ್ಯೂರಿಟಿ ಫಿಂಗರ್ ಪ್ರಿಂಟ್ ಇರುವಂಥದ್ದಂದರೆ 1+7 Pro ಆಗಿರ್ಬೋದು, ಮತ್ತು ನಿಮಗೆ ವಿವೋ ಒಳಗೆ ಕೂಡ ಬರುತ್ತೆ. ಹೈ ಆ್ಯಂಡ್ ಮೇಜರ್ ಇರುವಂಥ ಒಂದು ಪ್ರೈಸ್ನಲ್ಲಿ ಈ ರೀತಿಯಾಗಿ ಬರ್ತಿರುವ ಅಲ್ಲಿ ನಿಮಗೆ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಯೂಸ್ ಮಾಡಿರ್ತಾರೆ. ಅಲ್ಲಿ 1+7 Pro ಆಗಿರ್ಬೋದು ಅಂದರೆ ನೋಡ್ಬೋದು ನೀವು ತಟ್ ಅಂತ ಇದಾಗುತ್ತೆ, ಅಂದರೆ ಎಷ್ಟು 1 ಸೆಕೆಂಡು ಕೂಡ ತೊಗೊಳ್ಳಲ್ಲ, ಅಷ್ಟು ಬೇಗನೆ ಅದು ಅನ್ಲಾಕ್ ಆಗುತ್ತೆ. ಸೊ ಆ ರೀತಿಯಾಗಿದ್ದರೆ ಬಟ್ ಅದಕ್ಕೆ
ಪ್ರೈಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನೀವು ನೋಡಿ ತಗೊಳ್ಳಿ. ಅಂದರೆ ಸೆವೆಂತ್ ಏಯ್ತ್ ಜನ್ರೇಷನ್ ಒಂದು ಸೆನ್ಸರ್ ಇರುತ್ತಲ್ಲ, ಆ ಒಂದು ಜನ್ರೇಷನ್ನ ಸೆನ್ಸರ್ ನೀವು ತೊಗೊಂಡ್ರೆ ಪರವಾಗಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ನಿಮಗೆ ಯು ಎಸ್ ಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ನೋಡ್ಬೋದು, ಇವಾಗ ನೋಡ್ಬೋದು ಯುನಿವರ್ಸಲ್ ಯು ಎಸ್ ಪಿ ಸಿ ಅಂತ ಮಾಡ್ತಿದ್ದಾರೆ. ಎಲ್ಲ ಒಂದು ಫೋನ್ಸ್ಗಳು ಕೂಡ ಅದು 10,000 ಆಗಿರ್ಬೋದು, 15,000 ರೇಂಜ್ನಲ್ಲಿರುವಂಥ ಫೋನ್ಸ್ಗಳು ಕೂಡ ಯು ಎಸ್ ಪಿ ಟೈಪ್ ಸಿನ ಒಂದು ತೊಗೊಂಡು ಬರ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜಾಸ್ತಿ ಜನ ನೋಡ್ಬೋದು, ನೀವು ನಾನು ಕೇಳಿರೋ ಹಾಗೆ ಮೈಕ್ರೋ ಯು ಎಸ್ ಪಿನೇ ಇದ್ದರೆ ಚೆನ್ನಾಗಿರುತ್ತೆ ಅಂತಾರೆ. ಯಾಕಂದರೆ ನೋಡ್ಬೋದು ನೀವು ಮೈಕ್ರೋ ಯು ಎಸ್ ಪಿ ಇದ್ದರೆ ಮುಗೀತು, ಎಲ್ಲದ ಫೋನಲ್ಲೂ ಅದೇ ಇರುತ್ತೆ. ಬೇಕಾದಲ್ಲಿ ಹೋದರೂ ಕೂಡ ಚಾರ್ಜ್ ಕೇಬಲ್ಸ್ ಸಿಗುತ್ತೆ, ಯಾರಾದ್ರ ಹತ್ರ ಇಸ್ಕೊಂಡೆ ಚಾರ್ಜ್ ಮಾಡ್ಬೋದು ಅಂತ ಆ ರೀತಿ ಇರುತ್ತೆ. ಬಟ್ ಅದಕ್ಕಿಂತ ಏನಂದರೆ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಫೋನಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಬೇರೆ ಬೇರೆ ಚಾರ್ಜರ್ಸ್ ಯೂಸ್ ಮಾಡಿದ್ರೆ ಫೋನಿಗೆ ಎಫೆಕ್ಟ್ ಆಗುತ್ತೆ. ಅದು ನಿಮಗೆ ಬರ್ತಾ ಬರ್ತಾ ಗೊತ್ತಾಗುತ್ತೆ, ಇವಾಗೇನು ಗೊತ್ತಾಗಲ್ಲ. ಬರ್ತಾ ಬರ್ತಾ ಹ್ಯಾಂಗೌಟು, ಲ್ಯಾಕ್ ಆಗೋದು, ಮತ್ತು ಬ್ಯಾಟ್ರಿ ಡ್ರೈನ್ ಆಗೋದು ಈ ಪ್ರಾಬ್ಲಮ್ಮಿಂದಾನೇ. ಸೊ ಅದಕ್ಕೆ ನೀವು ಯು ಎಸ್ ಪಿ ಟೈಪ್ ಸಿ ಒಂದು ಫೋನ್ನ ಒಂದು ಪ್ರಿಫರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಒಂದು ಫೋನ್ಗೆ ಯು ಎಸ್ ಪಿ ಟೈಪ್ ಸಿ ಇದೆಯಲ್ಲ ಅದನ್ನು ಪ್ರಿಫರ್ ಮಾಡಿ. ಯಾಕಂದರೆ ಯು ಎಸ್ ಪಿ ಟೈಪ್ ಸಿ ಏನಾಗುತ್ತೆ ಅಂದರೆ ಒಂದೇ ಥರ ಇರುತ್ತೆ, ನೀವು ಅದು ಇದು ಹಾಕ್ಬೇಕಂತೇನಿಲ್ಲ. ಅಲ್ಲಿ ಒಂದು ಪೋರ್ಟ್ಗಳು ಏನೂ ಚೇಂಜ್ ಆಗೋದಿಲ್ಲ. ಸಿ ಒಂದು ಯು ಎಸ್ ಪಿ ಟೈಪ್ ಸಿನ್ನೊಂದು ಪೋರ್ಟೇ ಇರುತ್ತೆ, ಸೊ ಚೇಂಜ್ ಆಗಲ್ಲ. ಸೊ ನೋಡ್ಬೋದು ನೀವು ಇದಾದಮೇಲೆ ನಿಮಗೆ. ಸೊ ನಿಮಗೆ ನೆಕ್ಸ್ಟ್ ಆಗಿ ಆಡಿಯೋ ಜಾಕ್, ಅಂದರೆ ಇವಾಗ 3.5 mm ಹೆಡ್ಫೋನ್ ಜಾಕ್ ಕೂಡ ನಿಮಗೆ ಇರ್ತಿರುವಂಥದ್ದು. ಸೊ ಈಗಿನ ಫೋನ್ನಲ್ಲಿ ಅದನ್ನು ಕೂಡ ತೆಗಿತಾ ಇದ್ದಾರೆ. ಸೊ ಇದೇನು ಚೆನ್ನಾಗಿರ್ತದೆ ಅಂತ ತೆಗಿತಾ ಇದ್ದಾರೆ. ಯಾಕಂದರೆ ಯು ಎಸ್ ಪಿ ಟೈಪ್ಸ್ ಇದು ಒಂದು ಹೆಡ್ಫೋನ್ ಇದನ್ನು ಮಾಡ್ತಿರುವಂಥದ್ದು, ಆಡಿಯೋ ಜಾಕ್ ಮಾಡ್ತಿರುವಂಥದ್ದು. ಅಂದರೆ ನೋಡ್ಬೋದು ನೀವು ವೈರ್ಲೆಸ್ ಆಗಿ ಕೂಡ ಆ ರೀತಿ ಕೂಡ ಮಾಡ್ಕೋಬೋದು. ಅಂದರೆ ಬ್ಲೂಟೂತಿಂದ ಏನು ಮಾಡ್ಕೋತಿಲ್ಲ ಅದು ಆಗಿರ್ಬೋದು, ಮತ್ತು ಫೋನ್ ಸಿಸ್ಟಮಿಂದ ಕೂಡ ವೈರ್ಲೆಸ್ ಕೂಡ ಮಾಡ್ತಾರೆ. ಸೊ ಆ ಒಂದಿದು ಆಡಿಯೋ ಜಾಕ್ ಕೂಡ ತರ್ತಿರುವಂಥದ್ದು. ಸೊ ಇದಿಷ್ಟಾದಮೇಲೆ ನಿಮಗೆ ಬ್ಯಾಟ್ರಿ ನಾನು ನಿಮಗೆ ಹೇಳಿದಾಗೆ ಫಾಸ್ಟ್ ಚಾರ್ಜಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಫಾಸ್ಟ್ ಚಾರ್ಜಿಂಗ್ ಅಂತ ಬಂದುಬಿಟ್ಟ ತಕ್ಷಣ ಈ ಮಾತಲ್ಲಿ ಬರೋದೇನೆಂದರೆ ಯು ಎಸ್ ಪಿ ಟೈಪ್ ಸಿ. ಯಾಕಂದರೆ ಫಾಸ್ಟ್ ಚಾರ್ಜಿಂಗ್ ಅಂದರೆ ಯು ಎಸ್ ಪಿ ಟೈಪ್ ಸಿ. ಅವಾಗ ನೋಡ್ಬೋದು ನೀವು ಬ್ಯಾಟ್ರಿನಲ್ಲೇ ಕೊಟ್ಟಿರ್ತಾರೆ, ಅಡಾಪ್ಟರ್ನಲ್ಲಿ ಕೊಟ್ಟಿರ್ತಾರೆ. ಯಾವ ಒಂದು ಫೋನ್ ಅಡಾಪ್ಟರ್ ತೊಗೊಂಡ್ರೆ ನೀವು ಚೆನ್ನಾಗಿರುತ್ತೆ ಅಂತ ಅಂದರೆ ಈ ಒಂದು 30 watt 50 watt ಏನು ಅಡಾಪ್ಟರ್ ಇರುತ್ತಲ್ಲ, ಓಕೆ 20 watt ಓಕೆ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 30 ಏನಾದರೂ 40 ಈ ರೀತಿ ನೀವು ಅಡಾಪ್ಟರ್ ವ್ಯಾಟ್ನ ಒಂದು ಚಾರ್ಜರ್ ಅಂದರೆ ಅಡಾಪ್ಟರ್ ತೊಗೊಂಡಿದ್ರೆ ಅಂದರೆ ಆರಾಮಾಗಿ ತೊಗೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ರಿಯಲ್ಮಿ ಆಗಿರ್ಬೋದು, ಮತ್ತು ಓಪೋ ಆಗಿರ್ಬೋದು, ಸ್ಯಾಮ್ಸಂಗ್ ಅಷ್ಟೇ ಕೊಡ್ತಾರೆ. ಜಾಸ್ತಿ ಅಂದರೆ ತುಂಬಾ ಹೈರೋ ಪ್ರೈಸ್ ರೇಂಜನ್ನು ಹೈ ಕೊಡ್ತಾರೆ. ಬಟ್ ಇವರು ರಿಯಲ್ಮಿ ಅವರು ಕಡಿಮೆ ಪ್ರೈಸ್ನಲ್ಲಿ ಕೂಡ ತುಂಬಾ ಜಾಸ್ತಿ ವ್ಯಾಟ್ನ ಹೊಂದಿರುವಂಥ ಬ್ಯಾಟ್ರಿ ಅಡಾಪ್ಟರ್ ಕೂಡ ಕೊಡ್ತಿರುವಂಥದ್ದು. ಸೊ ನೀವು ಅದನ್ನು ನೋಡಿ ಕೂಡ ತೊಗೋಬೋದಾಗತ್ತೆ. ಅಂದರೆ ತೊಗೊಂಡ್ರೆ ನಿಮಗೆ ಜಾಸ್ತಿ ಅಂದರೆ ಬ್ಯಾಟ್ರಿ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಯಾಕಂದರೆ ಬ್ಯಾಟ್ರಿ ಡ್ರೈನ್ ಆಗ್ತಿರುತ್ತಂದರೆ ಫಾಸ್ಟ್ ಚಾರ್ಜಿಂಗ್ ಇದ್ರೆ ಅಂದರೆ ನಿಮಗೆ ಬೇಗ ಕೆಲಸಕ್ಕೆ ಹೋಗ್ಲಿಕ್ಕೇನೋ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಕೂಡ ಮೇಜರ್ ಮೈನರ್ ಇರುವಂಥದ್ದು. ಸೊ ನಾನು ಫಿಫ್ತ್ ಹೇಳಿದಾಗೇ ಡಿಸ್ಪ್ಲೇ ಮತ್ತು ಬ್ಯಾಟ್ರಿ ಸ್ಟೋರೇಜ್ ಪ್ರೊಸೆಸರ್ ಕ್ಯಾಮ್ರಾ ಇವತ್ತು ಫಿಫ್ತ್ ಮೇಜರ್ ಪಾಯಿಂಟ್ಸ್ ಆಗಿರೋದು. ಇದನ್ನು ನೋಡಿ ನೀವು ತೊಗೊಂಡ್ರೆ ಆಮೇಲೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೂ ಆಗಿರುತ್ತೆ, ತೊಗೊಂಡೆಪ್ಪ ಫೋನ್ ಚೆನ್ನಾಗಿರೋದನ್ನೇ ತೊಗೊಂಡೆ ಅಂತ. ಸೊ ಫ್ರೆಂಡ್ಸ್, ಇದಿಷ್ಟು ನೀವು ಮೊಬೈಲ್ ಕೊಳ್ಳೋಕ್ಕಿಂತ ಮುಂಚೆ ನೋಡಬೇಕಾಗಿರುವಂಥ ಕೆಲವು ಅಂಶಗಳು. ನಾನು ನಿಮಗೆ ಹೇಳಿರೋಗೆ ಎಲ್ಲವನ್ನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ 10,000 ಒಳಗೆ ಆಗಿರುವಂಥ ಫೋನ್ಸ್ಗಳು ಮತ್ತು 15,000, 20,000, 25,000 ಯಾವೊಂದು ಫೋನ್ಗಳನ್ನು ತೊಗೊಂಡ್ರೆ ಪರ್ಚೇಸ್ ಮಾಡಿದರೆ ನಿಮಗೆ ಬೆಸ್ಟ್ ಆಗಿರುವಂಥ ಯಾವ ಫೋನ್ ಚೆನ್ನಾಗಿದೆ, ಸ್ಪೆಸಿಫಿಕೇಶನ್ ಮತ್ತು ಫೀಚರ್ಸ್ ಹೊಂದಿರುವಂಥ ಫೋನ್ ಯಾವ ಚೆನ್ನಾಗಿದೆ ಇದರಲ್ಲಿ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ. ಸೊ ಇದಿಷ್ಟು ಈ ಒಂದು ಫೋನ್ನ ಯಾವ ರೀತಿ ಕೊಳ್ಕೋಬೋದು, ಯಾವ ಒಂದು ಸ್ಪೆಸಿಫಿಕೇಶನ್ ಮತ್ತು ಫೀಚರ್ಸ್ ನೋಡಿ ನಾವು ತೊಗೋಬೋದು ಅನ್ನೋದು ಮೇನ್ ಪಾಯಿಂಟ್ ಯು ಆಗಿರುವಂಥದ್ದು. ಸೊ ನೀವು ಇದನ್ನ ಒಂದು ಪ್ರಿಫರ್ ಮಾಡಿದ್ರೆ ನೀವು ಆರಾಮಾಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಏನೋ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ಅನ್ಕೋತೀನಿ. ಸೊ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಇವಾಗ ನೋಡ್ಬೋದು ನೀವು ಏನೋ ಒಂದು ಹಾಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಯಾರೋ ಹತ್ರ ಅದೊಂದು ಮನುಷ್ಯನ ಹತ್ರ ದುಡ್ಡಿದೆ, ಇವಾಗ ಒಂದು 20,000 ಇದೆ ಅಂತ ಅಂದ್ಕೊಳ್ಳಿ. ಆ ವ್ಯಕ್ತಿಗೆ ಹಳ್ಳಿಯವನಿರ್ತಾನೆ, ಅವನಿಗೆ ಫೋನ್ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ, ಆಯಿತಾ. ಸೊ ಅವನಿಗೆ ಫೋನ್ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಅಂತಂದರೆ ಯಾವುದೋ ಒಂದು ಅಂಗಡಿಗೆ ಹೋಗ್ತಾನೆ. ಹೋಗಾದ್ಮೇಲೆ ಯಾವುದೋ ಒಂದು ಫೋನ್ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಇವ್ರಿಗೆ ಜಾಸ್ತಿ ಗೊತ್ತಿಲ್ಲ. ಸೊ ಹೈ ಆ್ಯಂಡ್ ಫೋನ್ ಯಾವುದಿದೆಯಲ್ಲ ಆ ಒಂದು ಫೋನ್ನ ತೋರ್ಸೋಣ, ತುಂಬಾ ಚೆನ್ನಾಗಿದೆ ಆ ರೀತಿ ಇರುತ್ತೆ ಅಂತ ಮೇಲ್ಮೇಲೆ ಹೇಳೋಣ. ಸೊ ತೋರ್ಸೋಣ ಅಂತ ಇದು ಮಾಡ್ತಾರೆ. ಬಟ್ ನಾನು ನಿಮಗೆ ಹೈ ಆ್ಯಂಡ್ ಫೋನ್ಗಳಲ್ಲಿ ಇರಲ್ಲ ಅಂತ ಏನು ಹೇಳ್ತಿಲ್ಲ. ಬಟ್ ಹೈ ಆ್ಯಂಡ್ ಫೋನ್ಗಳು ಏನಾಗುತ್ತೆ ಅಂದರೆ ಒಂದು ಪ್ರೊಸೆಸರ್ ಚೆನ್ನಾಗಿರಲ್ಲ, ಡಿಸ್ಪ್ಲೇ ಚೆನ್ನಾಗಿರಲ್ಲ, ಅಥವಾ ಬ್ಯಾಟ್ರಿ ಅಷ್ಟಕ್ಕಷ್ಟೇ ಇರುತ್ತೆ, ಮತ್ತು ಸೆಕ್ಯೂರಿಟಿ ಕೂಡ ಅಷ್ಟೊಂದು ಸೆನ್ಸರ್ ವರ್ಕ್ ಆಗ್ತಿರಲ್ಲ, ಫಿಂಗರ್ಪ್ರಿಂಟ್. ಸೊ ಈ ರೀತಿ ಒಂದು ಫಾಲ್ಟ್ಸ್ಗಳು ತುಂಬಾ ಇರುತ್ತೆ ಫೋನ್ಸ್ನಲ್ಲಿ. ಆ ರೀತಿ ನಾವು ಇನ್ಡೆಪ್ತಾಗಿ ಫೋನ್ ಬಗ್ಗೆ ತಿಳ್ಕೋಬೇಕು ಅಂದರೆ ತುಂಬಾ ಫಾಲ್ಟ್ಸ್ಗಳಿರುತ್ತೆ. ಫಾಲ್ಟ್ ಅಂತೂ ತುಂಬಾ ಇರುತ್ತೆ ಇನ್ಡೆಪ್ತಾಗಿ ನಾವೇನಾದರೂ ಫೋನ್ಗಳ ಬಗ್ಗೆ ತಿಳ್ಕೋಬೇಕಾಗಿದ್ರೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಈ ರೀತಿ ಚೆನ್ನಾಗಿದೆ ಅಂತ ತೊಗೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಅದ್ರ ಬಗ್ಗೆ ಏನು ನಾಲೆಜ್ ಇರಲ್ಲ.
ಅಂದರೆ ಅವರು ಯಾವ ರೀತಿ ತಗೋದು ಏನೋ ಒಂದು ಫೋನ್ ಸಿಗಿದ್ರೆ ಹೌದು ಅವರು ರೊಕ್ಕ ಕೊಡ್ತು ಇದು ರೀತಿ ಈ ರೀತಿ ಮಾಡ್ತಾರೆ. ಸೊ ಅದರಿಂದ ಇದನ್ನು ಆದಷ್ಟು ಶೇರ್ ಮಾಡಿ ಅವ್ರಿಗೆ ಗೊತ್ತಾಗಲಿಲ್ಲ ನೀವು ತಿಳಿಸಿಯಾದರೂ ಹೇಳಿ. ಸೊ ಅವ್ರಿಗೆ ಯಾವ ರೀತಿ ತಗೋಬೇಕು ಅಂತ ಗೊತ್ತಾಗುತ್ತೆ. ಸೊ ಆದಷ್ಟು ಇದೊಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಅದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳನ್ನು ಮತ್ತೆ ಟೆಕ್ ವಿತ್ ಸ್ವಾತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.